ಎಸ್ ರಾಜ್ಯದಲ್ಲಿ ಹಿಜಾಬ್ ಸಂಘರ್ಷ ನಡುವೆ ನಿನ್ನೆ ಒಂಬತ್ತು ಹತ್ತು ಶಾಲೆ ಆರಂಭವಾದರೆ ನಾಳೆ ಪ್ರಥಮ ಪಿ ಯು ಸಿ ಮತ್ತು ಡಿಗ್ರಿ ಕಾಲೇಜುಗಳಿಗೆ ಶಾಲೆ ಓಪನ್ ಮಾಡೋಕ್ಕೆ ಸರ್ಕಾರ ಅನುಮತಿ ನೀಡಿದೆ ಇದ್ರ ಬಗ್ಗೆ ಶಿಕ್ಷಣ ಸಚಿವರು ಬಿ ಸಿ ನಾಗೇಶ್ ಅವರು ಇದ್ದಾರೆ ಅವ್ರನ್ನೇ ಮಾತಾಡಿಸೋಣ ಸರ್ ನಿನ್ನೆ ಒಂಬತ್ತರಿಂದ ಹತ್ತು ಆರಂಭ ಆಯಿತು ಕೆಲವು ಕಡೆ ಹಿಜಾಬ್ ಸಂಘರ್ಷ ನಡೆಯಿತು ಮತ್ತು ನಾಳೆ ಪ್ರಥಮ ಯು ಸಿ ಸೆಕೆಂಡ್ ಪಿ ಯು ಸಿ ಮತ್ತು ಡಿಗ್ರಿ ಕಾಲೇಜ್ ಓಪನ್ ಆಗುತ್ತೆ ಯಾವ ರೀತಿ ಸಿದ್ಧತೆ ಮಾಡಿಕೊಂಡ್ರಿ ಸರ್ ಮೊದಲನೇದಾಗಿ ತುಂಬ ದುಃಖದಿಂದ ಐದು ದಿನ ಶಾಲೆಗಳನ್ನ ಕ್ಲೋಸ್ ಮಾಡಿದ್ವಿ ಕೋವಿಡ್ನ ಸಂಕಷ್ಟದಲ್ಲೂ ಮಕ್ಕಳ ಶಿಕ್ಷಣ ತೊಂದರೆ ಆಗಬಾರ್ದು ಅಂತ ಸಿ ಎಮ್ ಅವರು ಧೈರ್ಯ ಮಾಡಿ ಶಾಲೆಗಳನ್ನ ನಡೆಸೋದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ರು ಈಗ ವಿಧಿಯಿಂದ ಶಾಲೆಗಳನ್ನ ಕ್ಲೋಸ್ ಮಾಡಬೇಕಾಗಿ ಬಂದಿತ್ತು ಯಾವತ್ತೂ ಶಿಕ್ಷಣ ಇಲಾಖೆ ಇದೆ ಶಿಕ್ಷಣ ಶಾಲೆಗಳನ್ನ ನಡೆಸುವಂಥದ್ರಲ್ಲಿ ತುಂಬ ಸಂತೋಷನೂ ಪಡುತ್ತೆ ಸದಾ ಸಿದ್ಧನೂ ಆಗಿರುತ್ತೆ ನೆನ್ನೆ ಏನಾದ್ರು ಏಳು ಗಂಟೆಗೆ ಮೀಟಿಂಗ್ ಏನಾದ್ರು ನಮಗೆ ಅವಕಾಶ ಸಿಕ್ಕಿದ್ದರೆ ಸಿ ಎಮ್ ಅವರು ಬಜೆಟ್ ಪ್ರಿಪ್ರೇಟ್ರಿ ಮುಂಚೆನೇ ಆಗಿದ್ದರೆ ನಾಳೆ ಇವತ್ತೇ ಶುರು ಮಾಡ್ತಿದ್ವೋ ಏನೋ ಅಂದರೆ ಅವರು ಕಂಟೆಸ್ ಬ್ಯುಸಿ ಇದರಿಂದ ಅವ್ರ ಜೊತೆ ಕೂತ್ಕೊಳ್ಳೋದ್ರಿಂದ ಒಂಚೂರು ನಿಧಾನ ಆಯಿತು ದಿನ ನಿಧಾನ ಆಯಿತು ಅದರ್ವೈಸ್ ಇವತ್ತೇ ಶುರು ಮಾಡೋಕ್ಕೂ ತಯಾರಾಗಿದ್ವಿ ನಾವು ಎರಡನೇದಾಗಿ ತಯಾರಿ ಅನ್ನುವಂಥ ಪ್ರಶ್ನೆ ಏನಲ್ಲ ಇದರಿಂದಗಡೆ ಈಗ ತುಂಬ ಕ್ಲಿಯರ್ ಆಗ್ತಿದೆ ಇದ್ದಾರೆ ಏನು ಅಂಥದ್ದು ಡಿಪಾರ್ಟ್ಮೆಂಟ್ಗೂ ಗೊತ್ತಿದೆ ಅವ್ರು ಯಾರನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಡಿಪಾರ್ಟ್ಮೆಂಟ್ ಮಾಡುತ್ತೆ ನಾವು ಸ್ಪಷ್ಟವಾಗಿ ಮಕ್ಕಳಲ್ಲಿ ವಿನಂತಿ ಮಾಡಿರೋದು ಏನಂದರೆ ಸನ್ಮಾನ್ಯ ಮುಖ್ಯ ನ್ಯಾಯಾಧೀಶರು ಯಾವ ಇಂಟ್ರೀಮ್ ಆರ್ಡರ್ ಕೊಟ್ಟಿದ್ದಾರೋ ಹಿಜಾಬು ಮತ್ತು ಕೇಸರಿ ಶಾಲ್ಗಳನ್ನ ಹಾಕ್ಕಳ್ದೆ ಯಾವುದೇ ಥರವಾದಂಥ ರಿಲೀಜಿಯಸ್ ಸೆಂಟಿಮೆಂಟ್ ಇರುವಂಥ ಯಾವುದನ್ನ ಬಟ್ಟೆಯನ್ನು ಹಾಕ್ಕೊಳ್ಳ್ದೆ ಕ್ಲಾಸ್ಗೆ ಬರಬೇಕು ಅದನ್ನೇ ನಾವು ಫಾಲೋ ಮಾಡಿರೋದು ಮತ್ತು ಎಲ್ಲರಿಗೂ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ನಮಗೆ ಆ ಕ್ಲಾಸ್ ರೂಮ್ಗೆ ಎಂಟ್ರ್ ಹಾಕಿ ಮುಂಚೆ ಹಿಜಾಬನ್ನ ಬುರ್ಕನ್ನು ತೆಗೆದುಬಿಟ್ಟು ಹೋಗಬೇಕು ಅನ್ನೋಂಥದ್ದು ನಾವು ಅವರನ್ನು ಕೇಳ್ಕೊಂಡಿದ್ದೀವಿ ಅದೇ ಥರನೇನೆ ಎಲ್ಲ ವಿದ್ಯಾರ್ಥಿಗಳು ಹೈಸ್ಕೂಲ್ನಲ್ಲಿ ಫಾಲೋ ಮಾಡಿ ಕೆಲವೊಂದು ಶಾಲೆ ವಿದ್ಯಾರ್ಥಿಗಳು ನಮ್ಮ ಧರ್ಮ ಮುಖ್ಯ ಅಂತ ಕೆಲವೊಂದು ಪರೀಕ್ಷೆಯನ್ನು ಬಹಿಷ್ಕರಿಸಿ ಹೋಗಿದ್ದಾರೆ ಸರ್ ವಿದ್ಯಾರ್ಥಿಗಳು ಇದೆಲ್ಲ ನಾಲ್ಕು ದಿನ ಎಮೋಷನಲ್ ಫ್ಯಾಕ್ಟ್ರು ಖಂಡಿತ ನಾವು ಆ ಬಗಿನ್ಯರ್ಗು ಕನ್ವಿನ್ಸ್ ಮಾಡ್ತೀವಿ ಅವ್ರೂ ನಾಳೆ ಬೆಳಗ್ಗೆ ಕ್ಲಾಸ್ ತರುವಂತ ಪ್ರಯತ್ನ ಡಿಪಾರ್ಟ್ಮೆಂಟ್ ಮಾಡುತ್ತೆ ಅವ್ರಿಗೆ ಇವತ್ತು ಯಾರ್ಯಾರು ಪಾಪ ಹೇಳ್ಕೊಟ್ಟಿರ್ತಾರೆ ಇನ್ನು ಪುಟ್ಟ ವಯಸ್ಸು ಎಳೆ ವಯಸ್ಸು ಎಸ್ ಎಲ್ ಸಿ ಅಂದರೆ ನಮ್ಮ ನಮಗೆ ಗೊತ್ತಿದೆ ಹದಿನೈದು ಹದಿನಾರು ವರ್ಷದ ಸುತ್ತಮುತ್ತಲಿನ ಮಕ್ಕಳು ಗೊತ್ತಾಗದೇ ಇರುವಂಥ ವಯಸ್ಸು ಇವತ್ತು ಹೇಳಿದ್ದಾರೆ ನಾಳೆ ಆ ಮುಖಂಡರುಗಳಿಗೂ ನಾವು ಇದ್ದೀವಿ ಆ ಹೆಣ್ಮಕ್ಳ ಜೊತೆ ನಮ್ಮಾಗಲೇ ಅಲ್ಲಿಯ ಡಿ ಡಿ ಪಿ ಹೇಳಿದ್ರು ಅವ್ರ ಜೊತೆ ಮಾತಾಡ್ತೀವಿ ಅಂತ ಮಾತಾಡಿ ಕನ್ವಿನ್ಸ್ ಮಾಡಿ ಶಾಲೆಗೆ ಬರೋದು ಮುಖ್ಯ ವಿದ್ಯಾಭ್ಯಾಸ ತುಂಬ ಮುಖ್ಯ ಅಮ್ಮ ಅಂತ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಮತ್ತು ಫೈನಲ್ ಕೋರ್ಟಿಂದ ಏನೇ ಜಡ್ಜ್ಮೆಂಟ್ ಬಂದರೂ ನಾವು ಒಪ್ಕೊಂತೀವಿ ಅನ್ನುವಂಥ ಮಾತನ್ನು ಸಹಿತ ಹೇಳಿದೀವಿ ಕೋರ್ಟಿನ ಜಡ್ಜ್ಮೆಂಟ್ಗಳಿಗೆ ನಾವು ತಲೆ ಬಾಗುವಂಥದ್ದು ಈ ದೇಶದ ಪ್ರಜೆಯಾಗಿ ನಮ್ಮೆಲ್ಲರ ಕರ್ತವ್ಯ ಈ ಇಜಾಬ್ ಸಂಘರ್ಷಕ್ಕೆ ಕಾರಣ ಯಾರು ಇನ್ನೂ ಬಂಧನವಾಗಿಲ್ಲ ಅವ್ರು ಯಾರಂತ ಇನ್ನೂ ಸ್ಪಷ್ಟಪಟ್ಟಿಲ್ಲ ಸರ್ಕಾರ ಯಾರು ಇರಬಹುದು ಸರ್ ಯಾಕಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಇದು ಚರ್ಚೆ ಆಗ್ತಿದೆ ಬೇರೆ ದೇಶಗಳು ನಮ್ಮ ದೇಶದ ಬಗ್ಗೆ ಹಿಜಾಬ್ ಬಗ್ಗೆ ಮಾತನಾಡ್ತಿದ್ದಾರೆ ಇದ್ರ ಬಗ್ಗೆ ಯಾರಿದ್ದಾರೆ ಸರ್ ಸರ್ಕಾರ ಇನ್ನೂ ಯಾಕೆ ಅವ್ರನ್ನ ಬಂಧಿಸ್ತಿಲ್ಲ ಅಂತ ಇದ್ರ ಬಗ್ಗೆ ಯಾರಿದ್ದಾರೆ ಅನ್ನುವಂಥದ್ದು ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುವಂಥದ್ದು ಡೆಮಾಕ್ರೆಟಿಕ್ ನೇಷನ್ ಏನು ಬೇರೆ ಥರ ದೇಶದಲ್ಲಿ ಏನೋ ಗೊತ್ತಾದ ತಕ್ಷಣ ಹೇಳ್ಕೊಂಬರಕ್ಕಾಗಲ್ಲ ಇಟ್ಸ್ ಎ ಡೆಮಾಕ್ರೆಟಿಕ್ ನೇಷನು ಇನ್ವೆಸ್ಟಿಗೇಷನ್ ಆದಮೇಲೆ ಅದರ ನೀ ಪೂರ್ಣ ವಿವರ ಬರುತ್ತೆ ಬಟ್ ಅದು ನಮ್ಗೆ ಯೋಚನೆ ಎತ್ತುತ್ತಿರೋದು ಯಾಕೆ ಇಂಟರ್ನ್ಯಾಷನಲ್ ಲೆವೆಲ್ ಜನ ಇವ್ರ ಜೊತೆ ಕಾ ಇವ್ರು ಯಾಕೆ ಅವ್ರ ಜೊತೆ ಕಾಂಟ್ಯಾಕ್ಟ್ ಇದ್ದಾರೆ ಅವ್ರು ಯಾಕೆ ಇವ್ರನ್ನ ಜೊತೆ ಬೆಂಬಲಿಸ್ತಿದ್ದಾರೆ ಆಫ್ಘಾನಿಸ್ತಾನದ ತಾಲಿಬಾನಿನ ಅಧ್ಯಕ್ಷ ಸಹಿತ ಈ ಹುಡುಗಿ ನಾನು ಸಪೋರ್ಟ್ ಮಾಡ್ತೀವಿ ಇನ್ನೋದಾದರೆ ಇದು ನಿನ್ಗಡೆ ಯಾರಿದ್ದಾರೆ ಅನ್ನುವಂಥದ್ದು ಆಗಿ ನಾವು ತಗೋಬೇಕು ನಾವು ಇದನ್ನು ತುಂಬ ಗಂಭೀರವಾಗಿ ಪರಿಣಿಸಿ ಇದನ್ನು ಮಾಡಬೇಕಾದಂಥ ಅವಶ್ಯಕತೆ ಇದೆ ಸರ್ ಇನ್ನೂ ಶಾಲೆಗೆ ನಿನ್ನೆ ಶಾಲೆ ಒಂಬತ್ತರಿಂದ ಹತ್ತು ಆರಂಭ ಆಯಿತು ಇನ್ನೂ ಕೆಲವು ವಿದ್ಯಾರ್ಥಿಗಳಾಯಿತು ಶಿಕ್ಷಕರಾಯಿತು ಈಜಾಬ್ಬರ್ಶನೇ ಬರ್ತದೆ ವಿದ್ಯಾರ್ಥಿಗಳು ಅವ್ರು ಯಾವ ರೀತಿಯಾಗಿ ನೀವು ಹೇಳ್ತೀರಾ ಸರ್ ಅದು ಸರ್ಕಾರ ಕೋರ್ಟ್ ಆದೇಶ ನೀಡಿದ್ದು ಆಕೆ ಬರಬಾರ್ದಂತ ಬಟ್ ವಿದ್ಯಾರ್ಥಿಗಳು ಹಾಕೊಂಡೇ ಬರ್ತು ಅಂತಿದ್ದಾರೆ ನಮ್ಮ ಧರ್ಮ ಮುಖ್ಯಂತಿದ್ದಾರೆ ಸರ್ ಇಲ್ಲ ಒಟ್ಟು ನಡೆದಂಥ ಬಳಿ ಎಲ್ಲೆಲ್ಲಿ ಹೆಡ್ ಮಾಸ್ಟರ್ಗಳು ಕನ್ವಿನ್ಸ್ ಮಾಡಿದ್ದಾರೆ ಅಲ್ಲೆಲ್ಲ ತೆಗೆದೇ ಬಂದಿದ್ದಾರೆ ಯಾರೂ ಏನೂ ಹಾಕ್ಕೊಂಡು ಬಂದಿಲ್ಲ ಒಂದೇ ಒಂದು ನನಗನ್ಸಿದ್ದು ಹೆಣ್ಮಕ್ಳು ಗೇಟು ಆಚೆ ಬಿಚ್ಚಬೇಕಾದ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಅವ್ರು ನಮ್ಮ ಅಕ್ಕ ತಂಗೀರೆ ಅವರು ಒಳಗಡೆ ಬಂದು ಶಾಲೆ ಯಾವುದೋ ಒಂದು ಕೊಠಡಿಯಲ್ಲಿ ಬಿಚ್ಚು ಶಾಲೆಗಳಿಗೆ ಕ್ಲಾಸ್ ರೂಮ್ಗೆ ಹೋಗ್ಲೂಬೋದು ನಾವು ಒಟ್ಟು ಒಂದು ಕೋಟಿ ನಾಲ್ಕು ಲಕ್ಷ ಮಕ್ಕಳಲ್ಲಿ ಹಿಜಾಬನ್ನು ಹಾಕಂಬರ್ತೀವಿ ಅಂತ ಅಂದಿರೋರು ಒಟ್ಟು ನೆನೆ ಎಲ್ಲವನ್ನೂ ಸೇರಿಸ್ಕೊಂಡ್ರು ಒಂದು ಇಪ್ಪತ್ತೈದು ಮೂವತ್ತು ಆಗೋಲ್ಲ ಅದು ಮತ್ತು ಆ ಹೆಣ್ಮಕ್ಳು ಅಲ್ಲಿ ಆರು ಮಕ್ಕಳು ಮಾತ್ರ ಶಿವಮೊಗ್ಗದಲ್ಲಿ ವಾಪಸ್ ಹೋದರು ನಮ್ಗೆ ಮುಖ್ಯ ಎಕ್ಸಾಮ್ ಬೇಡ ಅಂದ್ರು ಆರು ಮಕ್ಕಳು ಮಾತ್ರ ಇನ್ನು ಮಿಕ್ ಮಕ್ಕಳೆಲ್ಲ ಕನ್ವೆ ಒಪ್ಕೊಂಡು ಹಿಜಾ ಹೈಕೋರ್ಟ್ ಏನು ನಿರ್ಣಯ ಕೊಟ್ಟಿದ್ವೋ ಆ ನಿರ್ಣಯ ತಾನೆ ಬಂದೆ ಆರು ಮಕ್ಕಳು ಶಾಲೆಯ ಶಿಸ್ತನ್ನು ಉಲ್ಲಂಘನೆ ಮಾಡಲಿಲ್ಲ ಬೇಡ ಅಂತ ವಾಪಸ್ ಹೋದರು ಬಟ್ ಆದರೆ ಅದು ಅಂತ ನಾನೇನು ಅನ್ಸಲ್ಲ ಹೆಣ್ಮಕ್ಳು ಪುಟ್ಟ ವಯಸ್ಸೋದ್ರಿಂದ ನಾವು ಕನ್ವಿನ್ಸ್ ಮಾಡಿ ಕರ್ಕೊಂಡ್ಬರ್ತೀವಿ ಸರ್ ಸರ್ಕಾರ ಈಗ ಸಿಟಿಯಲ್ಲಿ ಉರ್ದು ಶಾಲೆಗಳು ಮಾಹಿತಿ ಕೇಳಿದೆವು ಎಷ್ಟಿದೆ ಉರ್ದು ಶಾಲೆಗಳಂತ ಅಲ್ಲಿ ಸೈನ್ ಸಮಸ್ತ್ರ ಜಾರಿ ಮಾಡೋದೇನು ಮುಂದಾಗ್ತಿದ್ದಾರೆ ಸರ್ ಸ್ಕೂಲಲ್ಲಿ ಪ್ರೈಮರಿ ಸ್ಕೂ ಒಂದರಿಂದ ಹತ್ತನೇ ತಾರೀಕು ತಂಗಿ ಅಲ್ಲೂ ಸಹಿತ ಯೂನಿಫಾರ್ಮ್ ಇದ್ದೇ ಇದೆ ಯೂನಿಫಾರ್ಮ್ ಇಲ್ಲ ಅನ್ನುವಂಥದ್ದು ಎಲ್ಲೂ ಇಲ್ಲ ಆದರೆ ಇದು ಇದ್ದಕ್ಕಿದ್ದಂಗೆ ಡಿಸೆಂಬರ್ ಎಂಡಲ್ಲಿ ಮಾತ್ರ ಇದೊಂದು ಇಶ್ಯೂ ಆಯಿತು ಹೈಕೋರ್ಟಲ್ಲಿ ಮ್ಯಾಟ್ರ್ ಇರೋದ್ರಿಂದ ಹೈಕೋರ್ಟ್ ಇದನ್ನು ಸಾಲ್ವ್ ಮಾಡುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ ಅದು ಸಾಲ್ವ್ ಸದ್ಯದಲ್ಲೇ ಆಗುತ್ತೆ ಸರ್ ಇನ್ನು ವಿದ್ಯಾಸಾಗರದಲ್ಲಿ ಒಂದು ಗಲಾಟೆ ಆಯ್ತು ಅದ ಹಿಜಾಬ್ ಸಂಘರ್ಷ ಬಗ್ಗೆ ಶಿಕ್ಷಣ ಸಹ ಏನು ರಿಸರ್ ಮಾಡಿದ್ದಾರೆ ಆ ವಿಷಯ ಬಗ್ಗೆ ಏನೇನು ಗೊತ್ತಿಲ್ಲ ಮಾಹಿತಿ ಅಂತಕೊಂಡರು ಅನೇಕ ರಿಪೋರ್ಟ್ಗಳನ್ನ ಅದ್ರ ಬಗ್ಗೆ ತಗೊಳ್ಳೋ ಪ್ರಯತ್ನ ಮಾಡಿದ್ದೀನಿ ಒಂದು ತಮ್ಮ ತಾವುಗಳು ಮೀಡಿಯಾದ ಮೂಲಕ ಕೊಟ್ಟಿರುವಂಥದ್ದು ಎರಡನೇ ನನ್ನ ಡಿ 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 ಕೊಟ್ಟಿರುವಂಥದ್ದು ಇದಕ್ಕೂ ಹಿಜಾಬ್ಗೂ ಏನು ಸಮಸ್ಯೆ ಪ್ರೊ ಸಮಸ್ಯೆ ಹಿಜಾಬಿನ ಸಮಸ್ಯೆನೇ ಅಲ್ಲ ಅದು ಅದು ಸೃಷ್ಟಿ ಮಾಡಿದ್ದಾರೆ ಬೇಕಾಡ್ಸಲ್ಲಿ ಅವಕಾಶವನ್ನು ಒಂದು ಜನ ದುರುಪಯೋಗ ಪಡಿಸ್ಕೊಂಗೆ ಅಲ್ಲೂ ಸಹಿತ ಹಿಜಾಬಿನ ಸಮಸ್ಯೆ ಅಂತ ಆಗಿದ್ದಾರೆ ಅಲ್ಲಿ ಹಿಜಾಬಿನ ಸಮಸ್ಯೆ ಅಲ್ಲ ಅನ್ನುವಂಥದ್ದು ಡಿ ಡಿ ಪಿ ಕೊಟ್ಟಿರುವಂಥ ವರದಿ ಎಷ್ಟು ಇದು ಬಿ ಸಿ ನಾಗೇಶ್ವರ ಮಾತಾಡಿತ್ತು ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ವೀರೇಶ್ ಬಿ ಟಿ ನ್ಯೂಸ್ ಬೆಂಗಳೂರು